ಅಂದರೆ ಆರ್ ನಗರದಲ್ಲಿ 45% ಅಷ್ಟು ಮತದಾನ ಆಗಿದೆ ನಮಗೂ ಭರವಸೆ ಇದೆ ಜನ ನಿರೀಕ್ಷೆಗೂ ಮೀರಿ ಬಿಜೆಪಿಗೆ ಎಷ್ಟೇ ಕೋವಿಡ್ ಸಮಸ್ಯೆ ಇದ್ದರೂ ಕೂಡ ಭಯ ಬೀಳದಲೇ ಓಟ್ ಹಾಕಿದ್ದಾರೆ ನಮ್ಮ ಅನಿಸುತ್ತೆ ಬಿದ್ದಂಥ ಮತದಲ್ಲಿ ಸುಮಾರು 75% ಭಾರತೀಯ ಜನತಾ ಪಾರ್ಟಿಗೆ ಬೀಳುತ್ತೆ ಮುನ್ರತ್ನಮ್ಮನವರು ಅಭಿವೃದ್ಧಿ ಮತ್ತು ಬಿಜೆಪಿದು ಒಂದು ಡೆವಲಪ್ಮೆಂಟ್ ನೋಡಿಬಿಟ್ಟು ಜನ ಓಟ್ ಹಾಕಿದ್ದಾರೆ ನಮಗೆ ಭಯ ಇತ್ತು ಇಲ್ಲಿ 20% 15% ಓಟ್ ಆಗುತ್ತೆ ಅಂತ 43% 45% ಓಟ್ ಆಗಿದೆ ಅಂತ ಅಂದ್ರೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆದಾಗಿದೆ ಬಿಜೆಪಿ ಯಾರಿಗೂ ಮನವರಿಕೆ ಮಾಡ್ಕೊಟ್ಟಿಲ್ಲ ಸರ್ ಯಾಕಂದ್ರೆ 45% ಇಲ್ಲ ಜನ ಮನವರಿಕೆ ಆಗಿದ್ದಕ್ಕೆ ಮನವರಿಕೆ ಆಗಿದ್ದಕ್ಕೆ ಜನ ಇಷ್ಟು ಪರ್ಸೆಂಟ್ ಓಟ್ ಹಾಕಿರೋದು ಯಾಕೆಂದರೆ ಕೋವಿಡ್ ಸಮಸ್ಯೆ ಇದೆ ಆಮೇಲೆ ಜನ ಆಚೆ ಬರೋಕ್ಕೆ ಭಯ ಇತ್ತು ಅಪಾರ್ಟ್ಮೆಂಟಲ್ಲಿ ಒಳಗಡೆ ಸೇರಿಸ್ತಿರಲಿಲ್ಲ ನಮ್ಮನ್ನು ಪಾಂಪ್ ಬೆಟ್ಕೋಟೆಗೆ ಒಳಗಡೆ ಸೇರಿಸ್ತಾ ಇರಲಿಲ್ಲ ಏನಾಗುತ್ತೋ ಆ ಭಯದ ವಾತಾವರಣದಲ್ಲಿ ಇಷ್ಟು ಓಟ್ ಹಾಕಿದ್ದಾರೆ ಅಂದರೆ ಇಸ್ ಗ್ರೇಟ್ ಬಂದೊಂದರೆಲ್ಲ ಶೇಕಡ 70% ಬಿಜೆಪಿಗೆ ಒಂದು ಓಟನ್ನು ಹಾಕಿದ್ದಾರೆ ನಿಜವಾಗ್ಲೂ ಧನ್ಯವಾದ ನೂರಕ್ಕೆ 100 ಭಾಗ ಮುಂಡತಮ್ಮ ಗೆಲ್ತಾರೆ ಇವತ್ತಿನ ಸಂದರ್ಭದಲ್ಲಿ ಆರ್ಆರ್ ನಗರ ಉಪಚುನಾವಣೆಯ ಸಂದರ್ಭ ಇನ್ನೆಂದೂ ಕಾಣದ ರೀತಿಯಲ್ಲಿ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಜನತೆ ಸನ್ಮಾನ ಶ್ರೀ ಮುನಿರತ್ನಮ್ಮ ಅವರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಓಟ್ ಮಾಡಿದ್ದಾರೆ ಇದರ ವಿಶೇಷತೆ ಅಂತ ಹೇಳಿದ್ರೆ ಎಲ್ಲ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ಒಟ್ಟಿಗೆ ಕೆಲಸ ಮಾಡಿ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಮತ್ತೊಂದು ಕಡೆ ಮುನಿರತ್ನಮ್ಮ ಎರಡನ್ನೂ ಒಟ್ಟಿಗೆ ತಗೊಂಡೋಗಿ ಇವತ್ತು ಅಭಿವೃದ್ಧಿಯ ಕಡೆ ಜನ ನೋಡ್ತಾ ಇದ್ದಾರೆ ಅದೇ ರೀತಿ ಮುನಿರತ್ನಮ್ಮ ಅವರು ಮಾಡಿರುವಂಥ ಸೇವೆಗಳು ಹಿಂದೆ ಇದ್ದಂಥ ನಮ್ಮ ನಾಯಕರುಗಳು ಹಾಕೊಟ್ಟಂಥ ದಾರಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕ ವಿಶೇಷವಾಗಿ ಆರ್ಆರ್ ನಗರದಲ್ಲಿ ಬುದ್ಧಿವಂತ ಮತದಾರರು ಯಾಕೆ ಅಂತ ಹೇಳಿದ್ರೆ ಅಭಿವೃದ್ಧಿ ಆಗಬೇಕಂದ್ರೆ ಯಾರು ಓಟ್ ಮಾಡಬೇಕು ಅಂತ ಅಷ್ಟು ಪರಿಜ್ಞಾನ ಇರುವಂಥವ್ರು ಆ ದೃಷ್ಟಿಯಿಂದ ಇವತ್ತು ಮುನಿರತ್ನಮ್ಮವ್ರಿಗೆ ಗೆಲ್ಲೋದಕ್ಕೆ ಯಾವುದೇ ಥರದ ಸಂಶಯ ಇಲ್ಲ 100ಕ್ಕೆ 100 ಅವ್ರು ಗೆಲ್ತಾರೆ ಜನರ ಆಶೀರ್ವಾದ ಇದೆ ಬುದ್ಧಿವಂತರ ಮತದಾನ ಅವ್ರ ಪರವಾಗಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಜಾತಿ ರಾಜಕೀಯ ಮಾಡುವಂಥವ್ರಿಗೆ ಜನ ಬುದ್ಧಿ ಕಲಿಸ್ತಾರೆ 5 ವರ್ಷಕ್ಕೊಂದ್ಸಲಿ ಮಾತ್ರ ಜಾತಿ ರಾಜಕೀಯ ತರ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಅಭ್ಯರ್ಥಿಗಳು ಅವರು ಜಾತಿ ಮುಖಾಂತರ ಹೋಗಲಿಲ್ಲ ಅಭಿವೃದ್ಧಿ ಮುಖಾಂತರ ಹೋಗಿದ್ದಾರೆ ಸೇವೆ ಮುಖಾಂತರ ಹೋಗಿದ್ದಾರೆ ಅವ್ರಿಗೆ ಜನ ಕೈ ಹಿಡದೇ ಹಿಡಿತಾರೆ ವಿಶೇಷ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಮಾತು ಕೊಟ್ಟಾಗೆ ನಡೆಸ್ಕೊತಾರೆ ಅವ್ರನ್ನ ಸಚಿವರು ಮಾಡ್ತಾರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರೆಲ್ಲರೂ ಮುನಿರತ್ನ ಪರವಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಆಗಿದ್ದಾರೆ ಧನ್ಯವಾದ ಈಗ ನೀವು ಕೇಳ್ತಿರೋದು ನಿಜ ಸ್ವಂತ ಮನೆಯಲ್ಲೇ ಕೆಲವೊಂದು ವ್ಯತ್ಯಾಸ ಇರುತ್ತೆ ಅದನ್ನು ಒಂದಿನ ಹಿಡಿದು ಸರಿ ಹೋಗುತ್ತೆ ಅಷ್ಟೇ ನಮ್ಮನೆ ಏನೇ ಹೊಡಕಿದ್ರು ಬಗೆಹರಿಸ್ಕೊತೀನಿ ಪಕ್ಕದ ಹೋಗೋವರೆಗೂ ನಾವು ಬಿಡ್ಕೊಡಲ್ಲ ಅದನ್ನ ಸರಿಪಡಿಸ್ಕೊಂಡು ಯಜಮಾನ ಒಬ್ಬರಾಗಿರ್ತಾರೆ ಆ ಯಜಮಾನ ಪರವಾಗಿ ಅವರ ಅಂಡರಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ 100ಕ್ಕೆ 100 ಅವರು ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಕನಿಷ್ಠ 25-30 ಸಾವಿರ ಓಟಲ್ಲಿ ಕೇಳ್ತಾರೆ